ಜೆಜಿಎಂ ಕಾಮಗಾರಿಕೆಗೆ ಚಾಲನೆ ನೀಡಿದ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಹರೀಶ್ ರಾಯನ್ನವರ್. ಹೌದು, ಹುಕ್ಕೇರಿ ತಾಲೂಕಿನ ದಡ್ಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗುಡಗನಹಟ್ಟಿ ಗ್ರಾಮದಲ್ಲಿ ಜಿಜಿಎಂ ಕಾಮಗಾರಿಕೆಗೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಹರೀಶ್ ರಾಯನ್ನವರ್ ಚಾಲನೆ ನೀಡಿದರು. ಇದೇ ಸಮಯದಲ್ಲಿ ಗ್ರಾಮದ ಮುಖಂಡರಾದ ಭರ್ಮಹಳ್ಳೂರಿ ಅವರು ಮಾತನಾಡಿ, ಗುಡಗನಹಟ್ಟಿ ಗ್ರಾಮದ ಪ್ರತಿ ಮನೆ ಮನೆಗೂ ಕುಡಿಯಲು ಶುದ್ಧ ನೀರು ಒದಗಿಸುವುದಕ್ಕೋಸ್ಕರ ಪ್ರತಿ ಮನೆಗೂ ಜಿಜಿಎಂ ಯೋಜನೆಯಡಿ ನಳ ಜೋಡಣೆ ಮಾಡುತ್ತಿದ್ದಾರೆ. ಆದ ಕಾರಣ ಶಾಸಕ ಸತೀಶ್ ಜಾರಕಿಹೊಳಿ ಅವರಿಗೆ ಧನ್ಯವಾದಗಳು ಎಂದು ಹೇಳಿದರು. ಈ ಸಮಯದಲ್ಲಿ ಶಾಸಕರ ಆಪ್ತ ಸಹಾಯಕ ದಯಾನಂದ ಪಾಟೀಲ್, ಬಾಳೇಶ್ ರಾಯನ್ನವರ್, ಭರಂ ಪೂಜಾರಿ, ಗೋಪಾಲ್ ಬಂಡೇರ್, ಅಶೋಕ್ ಗಸ್ತಿ ಉಪಸ್ಥಿತರಿದ್ದರು. ಇವತ್ತಿನ ದಿವಸ ದಡ್ಡಿ ಗುಡಗನಟ್ಟಿ ದಡ್ಡಿ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವಂಥ ಗುಡಗನಟ್ಟಿ ಗ್ರಾಮದಲ್ಲಿ ನಮ್ಮ ನೆಚ್ಚಿನ ಶಾಸಕರಾದಂಥ ಸತೀಶಣ್ಣ ಜಾರಕಿಹೊಳಿ ಅವರ ನೇತೃತ್ವದಲ್ಲಿ ಅವರು ಆಪ್ತ ಸಹಾಯಕರಾದಂಥ ದಯಾನಂದ ಪಾಟೀಲ್ ಮತ್ತು ನಮ್ಮ ಊರವರೇ ಆದಂಥ ದಡ್ಡಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದಂಥ ಹರೀಶ್ ರಾಯಣ್ಣವರ್ ಮತ್ತು ಇನ್ನುಳಿದ ಊರ ಹಿರಿಯರು, ಊರ ಪ್ರಮುಖರು ಮತ್ತು ಊರ ಎಲ್ಲ ಯುವಜನರು ಎಲ್ಲರೂ ಸೇರಿ ಗುಡಗನಟ್ಟಿ ಗ್ರಾಮದಲ್ಲಿ ಇವತ್ತು ಒಂದು ಶಾಸಕರ ನೇತೃತ್ವದಲ್ಲಿ ಒಂದು ಕುಡಿಯುವ ನೀರಿನ ವ್ಯವಸ್ಥೆ ಜೆಜಿಎಂ ಸ್ಕೀಮ್ದಲ್ಲಿ ದಡ್ಡಿ ಗುಡಗನಟ್ಟಿ ಎರಡು ಊರಿಗೆ ಸೇರಿ 2 ಕೋಟಿ ರೂಪಾಯಿ ಅನುದಾನದಲ್ಲಿ ಕಾಮಗಾರಿಯನ್ನು ಚಾಲೂ ಮಾಡಲಾಗಿದೆ. ಇದರಿಂದ ನಮ್ಮ ಗುಡಗನಟ್ಟಿ ಗ್ರಾಮದಲ್ಲಿ ಪ್ರತಿ ಮನೆಗೆ ನೀರು ಪೂರೈಸಿ ಎಲ್ಲರಿಗೂ ಒಳ್ಳೆಯ ರೀತಿಯಿಂದ ಮನೆ ಮನೆಗೆ ನೀರು ಸಿಗುವಂತೆ ಒಂದು ಒಳ್ಳೆಯ ಕಾರ್ಯವನ್ನು ಮಾಡಿದ್ದಾರೆ. ಆದ್ದರಿಂದ ನಮ್ಮ ದಡ್ಡಿ ಗುಡಗನಟ್ಟಿ ಗ್ರಾಮಸ್ಥರ ವತಿಯಿಂದ ಶ್ರೀ ಸತೀಶಣ್ಣ ಜಾರಕಿಹೊಳಿ ಅವರಿಗೆ ಕೃತಜ್ಞತೆಗಳನ್ನು ತಿಳಿಸುತ್ತೇವೆ. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.